ಪೇಪರ್ ತರಿಸ್ಕೊಂಡಿದ್ದೀರಾ? ಓ, ನಮ್ಮ ಗುರು ಜೊತೆ ಏನಾದ್ರೂ ಬಂದಿದ್ದೆ ಅಂತ ನೋಡ್ತಾ ಇದ್ದೀನಿ. ಟಿವಿ ನೋಡೋದು, ಪೇಪರ್ ಓದೋದು, ಪೇಪರ್ ಓದೋದು, ಟಿವಿ ನೋಡೋದು, ಇದೇ ಕೆಲಸ ಆಗೋಯ್ತು. ಏನಾದ್ರೂ ಬಂದಿದ್ಯಾ? ಇಲ್ಲ, ಬಂದಿಲ್ಲ. ಅಪ್ಪ, ಅಣ್ಣನ ವಿಷಯ ಏನಾದ್ರೂ ಗೊತ್ತಾಯ್ತಾ? ಇಲ್ಲಮ್ಮ. ಎಲ್ಲಿದ್ದಾರೆ ಅಂತನಾದ್ರೂ ಗೊತ್ತಾಯ್ತಮ್ಮ? ಬಾ, ಅವನ ಹೆಸರು ಎತ್ತದೆ ಬೇಡ. ಹಾಳಾದವನು ಹೋಗಿ ಹೋಗಿ ಇಂದ ಹೇಗೆ ಕೆಲಸ ಕೈ ಹಾಕಿದನಲ್ಲ. ಅಲ್ಲ, ಮರ್ಯಾದಷ್ಟು ಕುಟುಂಬದವ್ರು ಮಾಡೋ ಕೆಲಸನ ಇದು? ಏನ್ ಕಂಡಾಗಿತ್ತು ಅವನು ಇಲ್ಲಿ? ನಮ್ಮ ಮನೆಯವ್ರನ್ನ ನಾವು ವಿಚಾರಿಸಿದ್ರೆ ತಪ್ಪ? ತಪ್ಪು. ಇಂಥ ಕೇಸಲ್ಲಿ ಸಿಕ್ಕಾಕೊಂಡವ್ರನ್ನ ವಿಚಾರಿಸಕ್ ಹೋದವರು ಜೈಲಿಗೆ ಹೋಗ್ಬೇಕಾಗತ್ತೆ. ಕೊಡಿಲಿ. ಅಂತ ಕೆಲಸ ಮಾಡಿ ತಪ್ಪಿಸ್ಕೊಂಡಿದ್ದಾನೆ. ಯಾಕಾದ್ರೂ ಈ ರೀತಿ ಅದನ್ನು ಅಣ್ಣ ಹಾಗಾಗೋದು ಕಾರಣ ನೀವಪ್ಪ. ಹೌದು, ನೀವೇ ಕಾರಣ. ಯಾಕೆ ಕೆಟ್ಟ ಕೆಲಸ ಮಾಡುತ್ತ ನಿಮ್ಮ ಅಪ್ಪ ಹೇಳ್ಕೊಟ್ರ? ಕೇಡಿಗಳು ಮನೆ ಮುರುಕೋತ್ರ ಸೇರ್ಕೊ ಅಂತ ಬುದ್ಧಿವಾದ ಹೇಳಿ ಕಳಿಸಿದ್ರ? ಅಲ್ಲಮ್ಮ, ಅವತ್ತು ಅಣ್ಣ ಫೋನ್ ಮಾಡಿ ತುಂಬಾ ಕಷ್ಟದಲ್ಲಿದ್ದೀನಿ, ಹಣ ಬೇಕು ಅಂದ. ಅವನು ಮಾತು ಧ್ವನಿ ಕೇಳಿದ್ರೆ ತುಂಬಾ ಕಷ್ಟದಲ್ಲಿದ್ದಾನೆ ಅನ್ನಿಸ್ತು. ಅಪ್ಪನ ಹತ್ರ ಹಣ ಕೇಳಿದ್ರೆ ಏನ್ ಹೇಳಿದ್ರು ಗೊತ್ತಾ? ನನ್ನ ಹೆಂಡತಿಗೋಸ್ಕರ ನಾನು ಹಣ ಕೇಳ್ತಿದ್ದೀನಿ ಅಂತ ಹೇಳಿದ್ರು. ಅವತ್ತೇ ಹಣ ಕೊಟ್ಟಿದ್ರೆ ಹೀಗೆಲ್ಲ ಆಗ್ತಿತ್ತ? ಇನ್ನೇನ್ ಆಗ್ತಿತ್ತು? ಅವರು ನನ್ ದುಡ್ಡು ಕದ್ದಿದ್ದು ಒಳ್ಳೇದಕ್ಕಲ್ಲ, ಇಂಥ ದೇಶ ದ್ರೋಹದ ಕೆಲಸ ಮಾಡೋದಕ್ಕೆ. ಮಾವ ಅವ್ರಿಗೆ ಹಣ ಕೊಟ್ಟಿದ್ದಿದ್ರೆ ಅವ್ರು ಮಾಡಿ ತಪ್ಪೆಲ್ಲ ಮಾಫಿ ಆಗ್ಬಿಡ್ತಿತ್ತ? ಅದ್ಗೆ ಅಣ್ಣ ಹಾಳಾಗೋದಕ್ಕೆ ನೀವು ಕಾರಣ, ಮರಿಬೇಡಿ. ಹರಿ, ಹೇಳಿ ಬಿಡಿ ಅತ್ತೆ, ಹೇಳು. ನಿಮ್ಮ ಅಣ್ಣ ಹಾಳಾಗೋದಕ್ಕೆ ನಾನು ಹೇಗ್ ಕಾರಣ ಹೇಳು? ಸರಿಯಾದ ಕಾರಣ ಹೇಳಿದ್ರೆ ನಾನು ಒಪ್ಕೊಳ್ತೀನಿ. ನೀವು ಅವನಿಗೆ ಸರಿಯಾದ ಹೆಂಡತಿ ತರ ಇರ್ಲಿಲ್ಲ. ಸರಿಯಾದ ಹೆಂಡತಿ ಆಗಿರ್ಲಿಲ್ಲ ಅಂದ್ರೆ ಅವ್ರು ಮಾಡೋ ನೀಚ್ ಕೆಲ್ಸಕ್ಕೆಲ್ಲ ನಾನ್ ಸಪೋರ್ಟ್ ಮಾಡ್ಬೇಕಿತ್ತ? ಅಥವಾ ನಿನ್ ಹೆಂಡತಿ ಅರ್ಚನನ್ ತರ ನಿನ್ ಕೈಲಿ ಬೇಡದೆ ಇದ್ದ ಕೆಲ್ಸಗಳನ್ನೆಲ್ಲ ಮಾಡಿಸ್ಬೇಕಿತ್ತ? ನನ್ನ ಹೆಂಡತಿ ವಿಷಯಕ್ಕೆ ಬರ್ಬೇಡಿ. ಅವಳ ಬಗ್ಗೆ ಮಾತಾಡ ಹಕ್ಕಿಲ್ಲ ನಿಮ್ಗೆ. ನಿನಗೂ ಅಷ್ಟೇ, ಚಿತ್ರ ಬಗ್ಗೆ ಮಾತಾಡೋ ಹಕ್ಕಿಲ್ಲ. ನಿನ್ನ ಅಣ್ಣನ ತರ ಮನೆ ಹಾಡ್ ಕೆಲಸ ಮಾಡಿಲ್ಲ ಅವಳು. ಏ ಹರಿ, ಮೊದಲು ನೀನ್ ಹೇಗಿದೆ ಅಂತ ನೋಡ್ಕೋ. ನಿನ್ನ ಅಣ್ಣ ದೇಶ ದ್ರೋಹ ಮಾಡಿದ್ರೆ ನೀನು ಕುಟುಂಬ ದ್ರೋಹ ಮಾಡ್ತಿದ್ಯಾ? ಹಾ ಗೊತ್ತು, ನಿಮ್ ತಾಳ ಕುಣಿದ್ರೆ ಒಳ್ಳೆಯವನು, ಕುಣಿದೇ ಇದ್ರೆ ದ್ರೋಹಿ. ಈ ಮನೆ ಬಂಡವಾಳ ಎಲ್ಲ ಗೊತ್ತಪ್ಪ ನಂಗೆ. ಅಣ್ಣ ತಲೆ ತಪ್ಪಿಸ್ಕೊಂಡು ತಿರುಗೋಗಾಗಿದ್ದು ನಿಮ್ಮೆಲ್ಲರಿಂದ. ಇನ್ಮೇಲೆ ಯಾರು ಈ ಮನೆಯಲ್ಲಿ ಗುರು ವಿಚಾರ ಎತ್ತಬಾರ್ದು. ಹೋಗಿ ಹೋಗಿ.